ಮೊದಲು ಬಾಂಡ್ಲೆಗೆ ಒಂದು ಸಣ್ಣ ಕ್ಯಾಪ್ಸಿಕಮ್ಮು, ಒಂದೇ ಒಂದು ಸಣ್ಣದ ಹಸಿಮೆಣಸಿನ್ಕಾಯಿ, ಒಂದರಿಂದ ಒಂದೂವರೆ ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. 4 ಟೇಬಲ್ ಸ್ಪೂನಷ್ಟು ಬಟಾಣಿ ನೆನೆಸ್ಬಿಟ್ಟು ಬೇಯಿಸಿಟ್ಕೊಂಡಿರೋದು. 2 ಮೀಡಿಯಂ ಸೈಜು ಆಲೂಗಡ್ಡೆ, 2 ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿರೋದು, 1/2 ಸ್ಪೂನಷ್ಟು ಕಸೂರಿ ಮೇಥಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1/2 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ, 1 ಸ್ಪೂನಷ್ಟು ಪಾವ್ ಭಾಜಿ ಮಸಾಲೆ, 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ, ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಪೊಟ್ಯಾಟೊ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ನೀರು ಹಾಕದೆ ಮಾಡ್ಕೋಬೇಕು, ಮಿನಿಮಮ್ 10 ಮಿನಿಟ್ಸ್ ಫುಲ್ ಪೇಸ್ಟ್ ಆಗೋ ತನಕ. ಈ ಥರ ಸ್ಮ್ಯಾಶ್ ಆದಮೇಲೆ ಒಂದು ಬೌಲಲ್ಲಿ ಇಟ್ಕೋಬೇಕು ಇದನ್ನು. 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ, 2 ಮೀಡಿಯಂ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇಥಿ, 1/2 ಸ್ಪೂನಷ್ಟು ಪಾವ್ ಭಾಜಿ ಮಸಾಲ, ಇನ್ನೊಂದು 1/2 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಉಪ್ಪು, ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗುತ್ತಂತ ಬೇಯಿಸ್ಕೋಬೇಕು. ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿದ್ದ ಆಲೂ ಮಿಕ್ಸ್ಚರ್ ಹಾಕೋಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕೋಬೇಕು, ಮತ್ತು ಸ್ಮ್ಯಾಶರಲ್ಲಿ ಒಂದು 5 ನಿಮಿಷ ಸ್ಮ್ಯಾಶ್ ಮಾಡಬೇಕು. ಸ್ವಲ್ಪ ಬೆಣ್ಣೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾವ್ ಭಾಜಿ ಮಸಾಲ, ಆಮೇಲೆ ಬಂದಿಟ್ಕೊಂಡು 1 ನಿಮಿಷ ರೋಸ್ಟ್ ಮಾಡ್ಕೋಬೇಕು.